ಕುಂದಾಪುರ ಫಿಶ್ ಮಾರ್ಕೆಟ್ ರೋಡಿನ ಲಿಂಗು ಮನೆ, ಅಲ್ಲಿಂದ ಹುಲಿವೇಷವನ್ನು ಪ್ರಾರಂಭಿಸಿದ್ದು ಅಂತ ಹೇಳಿದ್ರೆ, ಅದು ಸಾಧಾರಣ ನಮ್ಮ ಅಜ್ಜ ಲಿಂಗು ಮನೆ ಅಂತ ಹೇಳಿದ್ರೆ ಅವರು ನಮ್ಮ ಅಜ್ಜ ಲಿಂಗು ಅಂತೇಳಿ ಹೇಳಿದ್ರೆ ನಮ್ಮ ಅಜ್ಜ ಅಜ್ಜನ ಅಪ್ಪನೊಟ್ಟಿಗೆ ಅವರು ವೇಷ ಹಾಕ್ತಿದ್ರಂತೆ ನಮಗೆ. ಅದು ಅವರು ನಮ್ಮ ಪಪ್ಪ ನಮ್ಮ ಮನೆಯವರು ಹೇಳಿ ಗೊತ್ತಾದ್ದು. ಅವರು ಲಿಂಗು ಮನೆ ಲಿಂಗು ಅನ್ನೋರ ಅಪ್ಪನ ಜೊತೆ ಹುಲಿವೇಷ ಹಾಕ್ತಿದ್ರಂತೆ. ಅದಕ್ಕೂ ಮೊದಲೇ ಇತ್ತು ಹುಲಿವೇಷ, ಅಲ್ಲಿ ಆ ಮನೆಯಿಂದ ಹೊರಡ್ತಿತ್ತು ಅಂತೇಳಿ ಹೇಳ್ತಿದ್ರು. ಮತ್ತು ಅದು ಅದ್ರ ಬಗ್ಗೆ ಮತ್ತೆ ಪೂರ್ತಿ ಹೇಳಲಿಕ್ಕೆ ನಮಗೂ ಅನುಭವ ಇಲ್ಲ. ಯಾಕಂದೇಳಿ ಹೇಳಿದ್ರೆ ಹಿಂದಿನವ್ರು ಹೇಳಿದ್ದನ್ನು ನಾವು ಹೇಳೋದು ಅಷ್ಟೇ. ಹಿಂದಿನವ್ರು ಏನು ನಮ್ಗೆ ತಿಳಿಸಿದ್ರು ಅದು ನಾವು ಅದನ್ನು ಕಲೆಯನ್ನು ನಾವು ಲಿಂಗು ಅಂಬೋರಿಗೆ ಐದು ಜನ ಮಕ್ಕಳು, ಅವರು ಎಲ್ಲ ಗಂಡು ಮಕ್ಕಳು ಆ ವೇಷನ ಹಾಕ್ಕೊಳ್ತಾ ಬಂದಿದ್ರು. ಅವ್ರ ಜೊತೆ ಅವ್ರ ಮಕ್ಕಳಿಗೂ ಅದನ್ನು ಸಣ್ಣದಿಂದಲೇ ಅವ್ರಿಗೆ ಅದನ್ನು ಹಾಕಿ ಕಲಿಸಿ ಅವರೊಟ್ಟಿಗೆ ಅವರನ್ನು ಮರಿ ಹುಲಿಯಾಗಿ ಅವ್ರನ್ನ ಮಾಡಿಕೊಂಡು ಹುಲಿವೇಷ ಹಾಕ್ಕೊಂಡು ಕರ್ಕೊಂಡು ಬರ್ತಾಯಿದ್ರು. ಅದನ್ನು ನಾವು ಮುಂದುವರಿಸ್ಕೊಂಡು ಬಂದಿದ್ದು. ಅದರ ಮಧ್ಯದಲ್ಲಿ ನಮ್ಮ ಬೇರೆ ಬೇರೆ ಸಮಸ್ಯೆಗಳಿಂದ ಈ ಹುಲಿವೇಷಕ್ಕೆ ಸಿಗುವ ಬೆಲೆ ಬೇರೆ ಬೇರೆ ಸಮಸ್ಯೆ ಅಂತೇಳಿ ಹೇಳಿದ್ರೆ, ಕೆಲವರೆಲ್ಲ ಕಲೆ ಅಂತೇಳಿ ಹೇಳಿದ್ರೆ ಅಷ್ಟು ಹುಲಿವೇಷ ಹಾಕ್ಕೊಂಡು ದುಡ್ಡು ಮಾಡೋಕೆ ಹುಲಿವೇಷ ಹಾಕತ್ರ ಹುಲಿವೇಷ ಹಾಕೊಂಡು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಮಧ್ಯದಲ್ಲಿ ನಮ್ಗೆ ಅದಕ್ಕೆ ಸರಿಯಾದ ಬೆಲೆ ಸಿಗದೇ ಇರೋ ಕಾರಣ ಸ್ವಲ್ಪ ಸಮಯ ಅದು ನಿಂತೋಯ್ತು. ಕಡೆಗೆ ಮತ್ತು ನಮ್ಗೆ ಅದು ಒಂದು ದೈವತ ಕಾರ್ಯಕ್ಕೋಸ್ಕರ ಮಾಡೋದ್ರಿಂದ ನಮಗೆ ಅದನ್ನು ನಿಲ್ಲಿಸಲಿಕ್ಕೆ ದೇವರೇ ಬಿಡಲಿಲ್ಲೇನೋ. ಅದು ಮತ್ತೆ ಮಧ್ಯೆ ಮತ್ತೆ ನಾವೆಲ್ಲ ಸೇರಿ ಒಂದು 4 ವರ್ಷ ಹಾಕಿತ್ತು. ಅದು ಅಷ್ಟೊತ್ತಿಗೂ ನಮ್ಗೆ ಅದರಲ್ಲಿ ಸೋಲೆ ಆಯಿತು. ಜನ ಕೊಡುವ ರೆಸ್ಪಾನ್ಸಿಂದ ನಮ್ಗೆ ಅದು ಸೋಲೆ ಆಯಿತು. ನಂತರ ಕಲಾಕ್ಷೇತ್ರ ಕುಂದಾಪುರದವರು ನಮಗೊಂದು ಬೆನ್ನೆಲು ಬಯನಿತ್ತು. ಅದ್ರ ನಂತರ ನಾವು ಮತ್ತೆ ಅದನ್ನು ಇಂಪ್ರೂವ್ಮೆಂಟ್ಸ್ ಮಾಡಿಕೊಂಡು ಬಂದದ್ದು. ಅವರ ಒಂದು ಸಹಕಾರ ಇವತ್ತಿಗೆ ಈ ಮಟ್ಟಕ್ಕೆ ಬಂದು ನಿಂತಿದೆ. ಇವಾಗ ನಮ್ಮ ಕುಂದಾಪುರದಲ್ಲಿ ಒಳ್ಳೆ ರೆಸ್ಪಾನ್ಸ್, ಜನರಿಗೆ ಎಲ್ಲರಿಗೂ ಖುಷಿ ಅಂದರೆ ಎಲ್ಲರೂ ಬಂದು ಒಳ್ಳೆಯ ಒಂದು ರೆಸ್ಪಾನ್ಸನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಹುಲಿವೇಷ ಭಾಳ ಚೆನ್ನಾಗಿದೆ, ನಮ್ಮ ಪೂರ್ವಜರು ನಮಗದನ್ನು ಒಂದು ಬಳುವಳಿಯಾಗಿ ಕೊಟ್ಟಿದ್ದಂತೇಳಿ ಹೇಳ್ಬೋದು. ಆ ಕಲೆ ನಮ್ಮ ಎಲ್ಲ ಮತ್ತು ಒಂದೇ ಕುಟುಂಬದವರು, ದೇವಾಡಿಗ ಸಮಾಜದವರಾದ ನಾವು ಎಲ್ಲ ಒಂದೇ ಕುಟುಂಬದವರು ಈ ಬಣ್ಣವನ್ನು ಹಾಕ್ಕೊಂಡು ಬಂದು ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಕ್ಕನ ಮಕ್ಕಳು ಎಲ್ಲ ಮನೆಯವರೇ. ನಾವು ಅದನ್ನು ವರ್ಷಂಪ್ರತಿ ನಮ್ಮ ಮನೋಜ್ ಅಂತೇಳಿ ಹೇಳಿ ನಮ್ಮ ಮತ್ತೊಂದು ಆಗಳಿಗೆ ತುಂಬ ಆ ಸಮಯದಲ್ಲಿ ಸುಮಾರು ಕುಂದಾಪುರದಲ್ಲಿ ಸುಮಾರು ತಂಡಗಳಿರ್ತಿತ್ತು. ಅವೆಲ್ಲವೂ ಇದೆ ಈ ಬೇರೆ ಬೇರೆ ಸಮಸ್ಯೆಗಳಿಂದ ಎಲ್ಲ ನಿಂತೋಯ್ತಾ. ಅದ ನಂತರ ಮನೋಜ್ ಅಂತೇಳಿ ಹೇಳಿ ಮತ್ತೊಂದು ತಂಡದಲ್ಲಿ ಇದ್ದವರು, ಅವರು ನಮಗೆ ಸ್ನೇಹಿತರೆ. ಅವರು ನಮ್ಮೆಲ್ಲರೂ ನಮ್ಮೊಟ್ಟಿಗೆ ಸಹಕಾರ ಏನಿತ್ತು ನಮ್ಮೆಲ್ಲರನ್ನು ಅವರು ನಮ್ಮೊಟ್ಟಿಗೆ ಸೇರ್ಕೊಂಡು ಅವ್ರಿಗೆ ಭಯಂಕರ ಹುಲಿವೇಷ. ಕುಂದಾಪುರದ ಹುಲಿವೇಷಕ್ಕೆ ಒಂದು ಭವ್ಯ ಪರಂಪರೆ ಮತ್ತು ಇತಿಹಾಸ ಇರುವಂತಹ ಒಂದು ಕಲೆ. ಈ ಹಿಂದೆ ಕುಂದಾಪುರದ ಹುಲಿ ಅಂತೇಳಿ ಹೇಳಿದರೆ ಬಹಳ ಪ್ರಖ್ಯಾತಿಯನ್ನು ಪಡೆದಂಥದ್ದು. ನಮಗೆ ಉಡುಪಿ ಮತ್ತು ಮಂಗಳೂರಿನ ಹುಲಿಯ ಬಗ್ಗೆ ಬಹಳ ಪರಿಚಯ ಇದೆ, ಇತ್ತೀಚಿನ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ನೋಡ್ತೇವೆ. ಆದರೆ
ಕುಂದಾಪುರದ ಹುಲಿ ಅಂತೇಳಿ ಹೇಳಿ ಏನಿದೆ ಅದಕ್ಕೆ ವಾದ್ಯ ಇದೆ, ಅಲ್ಲಿಯ ವಾದ್ಯ ಮತ್ತು ಅದರ ವೇಷಭೂಷಣ, ಆ ವಾದ್ಯಕ್ಕೆ ಅನುಗುಣವಾಗಿ ಹಾಕುವಂಥ ಹೆಜ್ಜೆ ಇವೆಲ್ಲವೂ ಕೂಡ ವಿಭಿನ್ನ. ಇದನ್ನು ಬೇರೆ ಎಲ್ಲೂ ನಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಅಂತೇಳಿ ಹೇಳಿದರೆ ಹುಲಿ ವೇಷಕ್ಕೆ ಸಿಗ್ತಾ ಇರುವಂಥ ಪ್ರೋತ್ಸಾಹ ಕಡಿಮೆ, ಮತ್ತು ಯುವಜನತೆಯಲ್ಲಿ ವೇಷವನ್ನು ಹಾಕಬೇಕು ಅನ್ನುವಂಥ ಆಸಕ್ತಿಯ ಕೊರತೆ, ಈ ಎರಡೂ ಕಾರಣದಿಂದಾಗಿ ಹುಲಿ ವೇಷದ ಹಾಕುವವರ ಸಂಖ್ಯೆ ಕ್ಷೀಣಿಸ್ತಾ ಬಂತು. ಇದನ್ನು ಮನಗಂಡಂತಹ ಕಲಾಕ್ಷೇತ್ರ ಸಂಸ್ಥೆ, ಅದು ಒಂದು ಭವ್ಯ ಪರಂಪರೆ ಇರುವಂಥ ಕಲೆ ಹಿಂದಕ್ಕೆ ಹೋಗಬಾರ್ದು ಅಂತೇಳಿ ಹೇಳಿ 10 ವರ್ಷದ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿತು. ಆರ್ಥಿಕವಾಗಿಯೂ ಮತ್ತು ಜನರಿಂದ ಅದನ್ನು ವೀಕ್ಷಣೆ ಹೆಚ್ಚು ವೀಕ್ಷಣೆಗೆ ಒಳಪಡಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಯೋಜನೆಯನ್ನು ರೂಪಿಸಿಕೊಂಡು ನಡೆಸಿಕೊಂಡು ಬಂತು. ಕಾಲಕ್ರಮೇಣ ಅದು ಸ್ವಲ್ಪ ಮಟ್ಟಿಗೆ ಚೇತರಿಕೆ ಪಡೀತು. ಆದರೆ ಈ ವರ್ಷ ಇನ್ನೂ ಹೆಚ್ಚಿನ ಅದಕ್ಕೆ ವೈಭವವನ್ನು ಮೆರಿಬೇಕು ಅನ್ನುವ ಕಾರಣಕ್ಕೆ ನಗರದ ಮಧ್ಯದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಬಹುಶಃ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ, ಜನರ ಒಂದು ಪ್ರತಿಕ್ರಿಯೆ ನೋಡಿದಾಗ ಅನ್ನಿಸ್ತು, ಬಹುಶಃ ಇನ್ನೂ ಒಂದು 25 ವರ್ಷಗಳ ಕಾಲ ಈ ಕಲೆಗೆ ಸಾವಿಲ್ಲ ಅನ್ನುವಂಥದ್ದು ನಾನು ಇವತ್ತಿನ ಒಂದು ದಿನದಲ್ಲಿ ಇದನ್ನು ಕಂಡುಕೊಂಡಿದ್ದೇನೆ. ಈ ಕಲೆಗಳು ಯಾವತ್ತೂ ಮಾಸಬಾರ್ದು. ಕಲೆ ಹೋಯಿತು ಅಂತೇಳಿ ಹೇಳಿದರೆ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತದೆ. ಹಾಗಾಗಿ ಕಲೆಯನ್ನು ಉಳಿಸ್ಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ಜವಾಬ್ದಾರಿಯನ್ನು ಇಟ್ಟುಕೊಂಡು ಇವತ್ತು ಕಲಾಕ್ಷೇತ್ರ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ.